ನಮಸ್ಕಾರ. ಉದಯ ನ್ಯೂಸ್ ಕರ್ನಾಟಕಕ್ಕೆ ಸ್ವಾಗತ. ಅಂತಾರಾಷ್ಟ್ರೀಯ ಮಹಿಳಾ ದಿನದ ಅಂಗವಾಗಿ ಕೆರೆಗಳಿದು ಮಹಿಳಾ ಮೀನುಗಾರರು ಬಲೆ ಬಿಟ್ಟ ವಿನೂತನ ಚಟುವಟಿಕೆ ಮಂಡ್ಯದಲ್ಲಿ ಕಂಡುಬಂತು. ಈ ಕುರಿತು ನಮ್ಮ ಮಂಡ್ಯ ಜಿಲ್ಲಾ ಪ್ರತಿನಿಧಿ ಲಿಂಗರಾಜ ಅವರಿಂದ ಒಂದು ವರದಿ. ಮಂಡ್ಯ ಜಿಲ್ಲಾ ಪಂಚಾಯತ್ ಹಾಗೂ ಮೀನುಗಾರಿಕೆ ಇಲಾಖೆಯಿಂದ ಆಯೋಜನೆ ಮಾಡಲಾಗಿದ್ದ ಅಂತಾರಾಷ್ಟ್ರೀಯ ಮಹಿಳಾ ದಿನಾಚರಣೆ ಕಾರ್ಯಕ್ರಮದ ಅಂಗವಾಗಿ ಮಹಿಳಾ ಮೀನುಗಾರರು ಕೆರೆಗಳಿದು ಬಲೆ ಬಿಟ್ಟರು. ಜಿಲ್ಲೆಯ ಕೋಣನಹಳ್ಳಿ ಗ್ರಾಮದ ಕೆರೆಯಲ್ಲಿ ಮೀನಿಗಾಗಿ ಮಹಿಳಾ ಮಣಿಯರು ತೆಪ್ಪ ಓಡಿಸಿದರು. ಮಂಡ್ಯದ ವಿಸಿ ಫಾರಂ ಗೇಟ್ ಬಳಿಯ ಕೋಣನಹಳ್ಳಿ ಗ್ರಾಮದಲ್ಲಿ ಗಂಗಾ ಪರಮೇಶ್ವರಿ ಮಹಿಳಾ ಮೀನುಗಾರರ ಸಂಘದ ಮಹಿಳಾ ಸದಸ್ಯರು ಕೆರೆಗಳಿದು ಬಲೆ ಬಿಟ್ಟರು. ಪುರುಷರಿಗಿಂತ ನಾವೇನು ಕಮ್ಮಿ ಇಲ್ಲ ಎಂಬಂತೆ ಮೇಲುಗೆ ಸಾಧಿಸಿದರು. ಸಾವಿರಾರ ಮಕ್ಕಳಿಗೆ ಸುಸ್ವಸ್ಥತೆ ಮಾಡ್ತಾ ತಾಯಿ ಅವಳು. ಚಿಕ್ಕಮ್ಮ ಅಂತ ಹೇಳಿ ಸೌಜನ್ಯೂರ ಹಂಗ ನಿಂತ್ಕೊಳ್ಳಿ ಇಲ್ಲವ ಸೌಜನ್ಯ. ಅಂತಾರಾಷ್ಟ್ರೀಯ ಮಹಿಳಾ ದಿನಾಚರಣೆಯ ಅಂಗವಾಗಿ ಸರ್ಕಾರ ಒಂದು ಯೋಜನೆಯನ್ನು ಅನುಷ್ಠಾನ ಮಾಡಿದೆ. ಮೀನುಗಾರರಿಗೆ ವಿಶೇಷವಾದ ಪ್ಯಾಕೇಜ್ನ ನಾವು ಕೊಟ್ಟಿದ್ದೀವಿ ಅಂತೇಳಿ. ಆದರೆ ಮೀನುಗಾರರಿಗೆ ವಿಶೇಷವಾದ ಪ್ಯಾಕೇಜ್ ಕೊಟ್ಟಿರೋದು ಮಂಗಳೂರು ಉಡುಪಿ ಮಲ್ಪೆ ಅವ್ರಿಗೆ ಮಾತ್ರ ಕೊಟ್ಟಿರೋದು. ಈ ನಮ್ಮ ಕರ್ನಾಟಕ ರಾಜ್ಯ ಒಳನಾಡು ಮೀನುಗಾರರಿಗೆ ಯಾವುದೇ ರೀತಿ ಸೌಲಭ್ಯನ ಅವ್ರು ಕೊಟ್ಟಿಲ್ಲ. ಬಟ್ ಕೊಟ್ಟಿದ್ರು ಕೂಡ ನಮಗಿಲ್ಲಿ ಅನುಷ್ಠಾನ ಆಗ್ತಾ ಇಲ್ಲ. ಸಂಬಂಧಪಟ್ಟ ಬ್ಯಾಂಕ್ ಅವರು ನಮ್ಗೆ ಯಾವುದೇ ರೀತಿ ಸರ್ಕ್ಯುಲರ್ ಬಂದಿಲ್ಲ ಅಂತೇಳಿ ನಮ್ಗೆ ಹೇಳ್ತಾರೆ. ಆದರೂ ಕೂಡ ನಮ್ಮ ಇಲಾಖೆಯ ಸಹಾಯಕ ನಿರ್ದೇಶಕರು ಹಾಗೂ ಹಿರಿಯ ಸಹಾಯಕ ನಿರ್ದೇಶಕರು ಆದರೂ ತುಂಬ ಸಹಾಯ ಮಾಡ್ತಿದ್ದಾರೆ. ನಮ್ಮ ಸಹಕಾರ ಸಂಘಕ್ಕೆ ತುಂಬ ಯೋಜನೆಗಳನ್ನ ಕೊಡ್ತಿದ್ದಾರೆ. ಅದನ್ನು ಕೂಡ ನಾವೀಗ ಆಲ್ರೆಡಿ ನಮ್ಮ ಹೆಣ್ಮಕ್ಳು ಪ್ರಯೋಜನನ ಪಡೆದಿವಿ. ಆದರೂ ಇನ್ನೂ ಹೆಚ್ಚಿನ ಬೇಡಿಕೆನ ನಾವು ಸರ್ಕಾರಕ್ಕೆ ಒತ್ತಾಯ ಮಾಡ್ತಾ ಇರೋದು. ನಮ್ಮ ಮೀನುಗಾರರಿಗೆ ತುಂಬ ಅನುಕೂಲಕರ ಆಗುವಂಥ ಒಂದು ಯೋಜನೆಗಳನ್ನ ಕೊಡಬೇಕು ಅಂತೇಳಿ ಘನ ಸರ್ಕಾರಕ್ಕೆ ನಾವು ಒತ್ತಾಯ ಮಾಡ್ತಾ. ಮೀನುಗಾರಿಕೆ ದಿನಾಚರಣೆ ಅಂಗವಾಗಿ ನಾವು ಮಂಡ್ಯ ಜಿಲ್ಲಾ ಪಂಚಾಯತ್ ಮತ್ತು ಮೀನುಗಾರಿಕೆ ಇಲಾಖೆಯಿಂದ ಇಂದು ಇಲ್ಲಿ ಗಂಗಾಪರಮೇಶ್ವರಿ ಮಹಿಳಾ ಮೀನುಗಾರ ಸಹಕಾರ ಸಂಘ ಸದಸ್ಯರುಗಳಿಗೆ ಒಂದು ದಿನದ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ವಿ. ಸೊ ಇದರಲ್ಲಿ ಇಲಾಖೆಯಲ್ಲಿ ಯಾವ್ಯಾವ ಯೋಜನೆಗಳಿದೆ, ಅವ್ರಿಗೆ ಯಾವ್ಯಾವ ಸವಲತ್ತು ಸಿಗುತ್ತೆ ಹಾಗೂ ಮತ್ತು ಹೆಚ್ಚು ಹೆಚ್ಚು ಮಹಿಳಾ ಮೀನುಗಾರರನ್ನ ಈ ವೃತ್ತಿಯಲ್ಲಿ ತೊಡಗಿಸ್ಕೊಳ್ಳೋಕೆ ಏನೇನು ಅನುಕೂಲಗಳಿದೆ, ಸೊ ಅದನ್ನೆಲ್ಲನೂ ಇದನ್ನು ತಿಳಿಸ್ಕೊಟ್ಟಿದ್ವಿ. ಸೊ ನಾನು ಈ ಸಂದರ್ಭದಲ್ಲಿ ಈ ಮಹಿಳಾ ದಿನಾಚರಣೆ ಅವ್ರಿಗೆಲ್ಲ ಶುಭ ಕೋರುತ್ತಾ. ತುಂಬ ಕಷ್ಟ ಇದೆ, ತುಂಬ ಭಯನೂ ಆಗುತ್ತೆ, ಆದರೆ ಧೈರ್ಯದಿಂದ ಮಾಡಬೇಕಷ್ಟೆ. ಇದನ್ನೇ ತಾನೇ ನಂಬ್ಕೊಂಡಿರೋದು, ಇದರಿಂದನೇ ಬದುಕಬೇಕು ಅಂತ ಇರೋದು. ಅದಕ್ಕೋಸ್ಕರ ತುಂಬ ಕಷ್ಟ, ಆದ್ರೂ ಜೀವನಕ್ಕೆ ಬೇರೆ ದಾರಿ ಇಲ್ಲ, ಇದನ್ನೇ ಇದು ಮಾಡ್ಕೋಬೇಕು. ಹೌದು, ಅವ್ರಿಗಿಂತ ನಾವೇನು ಕಮ್ಮಿ ಇಲ್ಲ. ಅವ್ರಿಗೆ ಸಮವಾಗಿ ನಾವೂ ದುಡಿತಿದ್ದೀವಿ, ಅವರಷ್ಟೇ ನಾವೂ ಬಲೆ ಬಿಡ್ತೀವಿ, ದೋಣಿ ಹೊಡಿತೀವಿ, ಅವ್ರಂಗೆ ನಾವು ಎಲ್ಲ ಕೆಲಸ ಮಾಡ್ತಿದ್ದೀವಿ. ಹಂಗಾಗಿ ಅವ್ರ ಸಮವಾಗಿ ನಾವು ಇದ್ದೀವಿ. ಇಷ್ಟೇ ಆದ್ರೂ ನಮಗೆ ಸೌಕರಣೆ, ನಾವು ಸುಮಾರು ವರ್ಷದಿಂದ ಮೀನುಗಾರಿಕೆ ಮಾಡ್ಕೊ ಒದ್ದಾಡಿದ್ರು ನಮ್ಗೆ ಯಾವ ಸೌಕರಣೆಯೂ ಸಿಕ್ಕಿಲ್ಲ. ಈಗ ನಾವು ಕ್ವಾಣ್ಣಳ್ಳಿ ಕೆರೆಯಲ್ಲಿ ದೋಣಿನೂ ಹೊಡೆದಿದ್ದೀವಿ. ಆದರೆ ದಯವಿಟ್ಟು ನಮ್ಮ ಜಾತಿಯವರಿಗೆ ನಮ್ಮ ಸೌಕರಣೆ ಮಾಡಿಕೊಡ್ಬೇಕು ಅಂತೇಳಿ. ಬೆಸ್ತ ಜನಾಂಗದ ಮಹಿಳೆಯರು ಮಹಿಳೆಯರಿಂದ ಮೀನು ಹಿಡಿಯಲಾಯಿತು. ಸದ್ಯಕ್ಕೆ ಸಕ್ಕರೆ ನಾಡು ಮಂಡ್ಯದಲ್ಲಿ ಮಹಿಳೆಯರದ್ದೇ ದರ್ಬಾರ್, ಎಲ್ಲ ಕ್ಷೇತ್ರದ ಮಹಿಳಾ ಅಧಿಕಾರಿಗಳದ್ದೇ ಮೇಲುಗೈ. ಬಲೆ ಬಿಟ್ಟು ಮೀನು ಹಿಡಿದು ಯುವಕ ಯುವತಿಯರಿಗೆ 70 ವರ್ಷದ ವೃದ್ಧೆ ಮಾದರಿಯಾದರು. ಹುಟ್ಟು ಹಿಡಿದು ದೋಣಿ ಸಾಗಿಸಿ ಬಲೆ ಬಿಟ್ಟು ಮಹಿಳೆಯರು ಮೀನು ಹಿಡಿದು ಅಧಿಕಾರಿಗಳಿಂದ ಪ್ರಶಂಸೆ ಪಡೆದರು. ಮೀನುಗಾರಿಕೆಗೆ ವಿಶೇಷ ಯೋಜನೆ ನೀಡುವಂತೆ ಸರ್ಕಾರಕ್ಕೆ ಮಹಿಳಾ ಮೀನುಗಾರರು ಈ ಸಂದರ್ಭದಲ್ಲಿ ಮನವಿ ಮಾಡಿದರು.